श्री गुरु बसवलिंगाय नमः। ओं नमः शिवाय। बसव टीविया एल्ला वीक्षक बंधुगळिगे नन्न भक्तिपूर्वक नमस्कारगळु। शरणु शरणार्थी बंधुगळे, नावु अष्टावरणगळल्लि ओंदादंतह रुद्राक्षिय बग्गे नाविवत्तु तिळ्कोळ्ळोण। अष्टावरणगळु अंतंद्रे एंटु रक्षा कवचगळिद्द हागे। ಆ ಎಂಟು ರಕ್ಷಾ ಕವಚಗಳು ನಮಗೆ ಹೊರ ಜಗತ್ತಿನಿಂದ, ನಮಗೆ ಈ ಹೊರ ಪ್ರಪಂಚದಿಂದ ನಮ್ಮ ಶರೀರಕ್ಕೆ ರಕ್ಷಣೆಯನ್ನು ಕೊಡ್ತವೆ. ನಮಗೆ ರಕ್ಷಣೆ ಇಲ್ಲದೇ ಬದುಕೋದು ಆಗೋದಿಲ್ಲ. ಸೊ ಹೀಗಾಗಿ ಆಂತರಿಕ ರಕ್ಷಣೆ ಮತ್ತು ಹೊರಗಡೆಯ ರಕ್ಷಣೆ ಎರಡೂ ಕೂಡ ನಮಗೆ ಬೇಕಾಗುತ್ತೆ. ಆಂತರಿಕ ಮತ್ತು ಬಹಿರಂಗ ಎರಡೂ ಕೂಡ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು ಅಂತಂದರೆ, ಕೆಲವು ದೈವಿಕ ರಕ್ಷಣೆಗಳು ನಮಗೆ ದೈವಿಕ ರಕ್ಷಣೆಯ ಕೊಡುವಂತಹ ಸಲಕರಣೆಗಳ ನಮಗೆ ಅವಶ್ಯಕತೆ ಇದೆ. ನಾವೀಗ ಅಷ್ಟಾವರಣಗಳಲ್ಲಿ ನಾವು ವಿಭೂತಿ, ರುದ್ರಾಕ್ಷಿ ಇವೆರಡಿದವಲ್ಲ, ಇವೆರಡು ನಾವು ಸದಾ ನಮ್ಮ ಮೈ ಮೇಲೆ ಯಾವಾಗಲೂ ಇರಬೇಕು. ಇನ್ನು ಗುರು ಅವರ ಆಶೀರ್ವಾದ ಇದ್ದೇ ಇರ್ತದೆ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ರುದ್ರಾಕ್ಷಿ, ವಿಭೂತಿ, ಮಂತ್ರ, ಶಿವಮಂತ್ರ ಇವೆಲ್ಲವೂ ಕೂಡ ನಮಗೆ ಶರಣರು ಕೊಟ್ಟಿರ್ತಕ್ಕಂಥ ರಕ್ಷಾ ಕವಚಗಳು, ಆಯುಧಗಳು ಅಂತ ತಿಳ್ಕೊಳ್ಳೋಣ. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಆಯುಧಗಳು ಅಂತ ತಿಳ್ಕೊಳ್ಳೋಣ. ಈಗ ನಾವು ಅಂಥ ಒಂದು ಅಷ್ಟಾವರಣಗಳಲ್ಲಿ ಒಂದಾದಂತಹ ರುದ್ರಾಕ್ಷಿ ತತ್ವ, ಈ ರುದ್ರಾಕ್ಷಿ ತತ್ವವನ್ನು ಸ್ವಲ್ಪ ಮಟ್ಟಕ್ಕೆ ನಾವು ತಿಳ್ಕೊಳ್ಳೋಣ. ಈಗ ರುದ್ರಾಕ್ಷಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಒಂದು ಕಪ್ಪು ಮರದ ಕಾಯಿ. ಆ ಕಪ್ಪು ಮರದ ಕಾಯಿ ಎಲ್ಲಿ ಬೆಳೆಯುತ್ತಪ್ಪ ಅಂತಂದರೆ ಹಿಮಾಲಯ ತಪ್ಪಲು ಟಿಬೆಟ್ಟು ಈ ಕಡೆ ಜಾಸ್ತಿ ಬೆಳೀತದೆ. ಹಿಮಾಲಯ ತಪ್ಪಲು ಪ್ರದೇಶ ಏನಿದೆಯಲ್ಲ ಆ ಕಡೆ ಈ ರುದ್ರಾಕ್ಷಿ ಹೆಚ್ಚು ಹೆಚ್ಚಾಗಿ ಬೆಳೀತದೆ. ಆ ರುದ್ರಾಕ್ಷಿಯೇ ಒಂದು ದೈವತತ್ವವಾದಂಥ ಮರ ಅಂತ ಹೇಳ್ಬೋದು. ದೈವ ಸೃಷ್ಟಿಯಲ್ಲೇ ಒಂದು ವಿಶಿಷ್ಟವಾದಂತಹ ಒಂದು ಮರ. ಅದರಲ್ಲಿ ಬಿಡ್ತಕ್ಕಂಥ ಈ ಕಾಯಿಗೆ ಏನು ಶಕ್ತಿ ಇದೆಯಪ್ಪ ಅಂತಂದರೆ, ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ವಿಶ್ವ ಚೈತನ್ಯ ಶಕ್ತಿಯನ್ನು ತನ್ನಲ್ಲಿ ಹಿಡಿದಿಕೊಳ್ಳುವಂತಹ ಶಕ್ತಿ ಆ ರುದ್ರಾಕ್ಷಿಗಿದೆ. ಈಗ ಕಾಲ್ಪನಿಕ ಪುರಾಣಗಳಲ್ಲಿ ಬೇಕಾದಷ್ಟು ಹೇಳ್ತಾರೆ, ಅದು ರುದ್ರಾಕ್ಷಿ ರುದ್ರನ ಕಣ್ಣು ಅಂತ ಹೇಳ್ತಾರೆ. ಅದು ಅವೆಲ್ಲ ಕಾಲ್ಪನಿಕ ಅಷ್ಟೇ. ರುದ್ರಾಕ್ಷಿ ರುದ್ರನ ಕಣ್ಣು ಅನ್ನುವಂಥದ್ದು ಅದು ನಮ್ಮ ಶೈವ ಪರಂಪರೆಯಲ್ಲಿ ಹೇಳುವಂಥದ್ದು ಏನಿಲ್ಲ. ಅದು ಪ್ರಾಕೃತಿಕ ಒಂದು ಬೀಜ ಅಥವಾ ಒಂದು ಮರದ ಅದು ಒಂದು ಪಕ್ವವಾದಂಥ ಒಂದು ಬೀಜ ಅಷ್ಟೇ. ಆ ರುದ್ರನ ಕಣ್ಣು ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಮೈಂಡಿಂದ ತೆಗೆದು ಬಿಡೋಣ. ಅದು ಒಂದು ಮರದ ಬೀಜ. ಅದು ನಮಗೆ ಒಂದು ಚೈತನ್ಯ ಶಕ್ತಿಯನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡಿದ್ದರೆ ಅದು ಒಂದು ವಿಶ್ವ ಚೈತನ್ಯ ಶಕ್ತಿಯನ್ನು ತನ್ನಲ್ಲಿ ಇಟ್ಕೊಂಡು ಅದನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡಿದ್ದರೆ ಸದಾ ನಮ್ಮ ಶರೀರಕ್ಕೆ ಅದು ಒಂದು ಶಕ್ತಿಯನ್ನು ವಿಶ್ವ ಚೈತನ್ಯ ಶಕ್ತಿಯನ್ನು ನಮಗೆ ಒದಗಿಸುತ್ತೆ ಅನ್ನುವಂತಹ ನಂಬಿಕೆ ನಾವು ಇಟ್ಕೊಳ್ಬೇಕಾಗುತ್ತೆ. ಆದರೆ ಬಸವ ಧರ್ಮದಲ್ಲಿ ರುದ್ರಾಕ್ಷಿಯನ್ನು ಸದಾ ಕಾಲ ಅಂತರಂಗದ ಅರಿವು ಶಿವಾನುಭವ ಆ ಶಿವನ ಅನುಭವವನ್ನು ಜಾಗೃತ ಮಾಡುವುದಕ್ಕೆ ಸದಾ ಎಚ್ಚರಿಕೆಯ ಸಂಕೇತವಾಗಿ ಧರಿಸಲಾಗುತ್ತದೆ. ಇನ್ನು ಆ ರುದ್ರಾಕ್ಷಿಯಲ್ಲಿ ಒಂದು ಅಗ್ನಿತತ್ವ ಇದೆ. ಆ ಅಗ್ನಿತತ್ವ ಪ್ರತೀಕವಾಗಿರೋದ್ರಿಂದ ಈ ರುದ್ರಾಕ್ಷಿ ಬೀಜವನ್ನು ಅಗ್ನಿತತ್ವದ ರಜೋ ತಮೋ ಗುಣಗಳನ್ನು ಸಂಸ್ಕರಿಸಿ ಸತ್ವಗುಣಗಳನ್ನು ಮಾತ್ರ ಬೆಳೆಸುವಂಥ ಶಕ್ತಿ ಇದೆ. ಎಲ್ಲ ಕೆಟ್ಟಗಳನ್ನು ತೆಗೆದಾಕ್ಬಿಡುತ್ತಿದ್ದು ತೆಗೆದಾಕ್ಬಿಟ್ಟು ಇದು ಸತ್ವಗುಣವನ್ನು ಮಾತ್ರ ಬೆಳೆಸುವಂತಹ ಶಕ್ತಿ ಇದಕ್ಕಿದೆ.
ಈ ನಮ್ಮ ನೈತಿಕ ಮಟ್ಟ ನಮ್ಮ ನೈತಿಕ ಮಟ್ಟವನ್ನು ಕೂಡ ಸುಧಾರಿಸೋದಕ್ಕೆ ರುದ್ರಾಕ್ಷಿ ಬಹಳ ನಮಗೆ ಸಹಾಯ ಮಾಡುತ್ತದೆ. ಇನ್ನು ಗುರು ಬಸವಣ್ಣನವರು ಈ ರೀತಿ ರುದ್ರಾಕ್ಷಿ ಬಗ್ಗೆ ಹೇಳ್ತಾರೆ ನೋಡಿ, ರುದ್ರಾಕ್ಷಿಯನ್ನು ಮುಂಗೈಗೆ ಕಟ್ಟಿಕೊಂಡ ಮೇಲೆ ಕೊಡಬಹುದೇ ಹೊರತು ಬೇಡುವ ಹಾಗಿಲ್ಲ, ಕೊಡಬಹುದೇ ಹೊರತು ಬೇಡುವ ಹಾಗಿಲ್ಲ. ಈಗ ನಾವು ರುದ್ರಾಕ್ಷಿ ಹಾಕ್ಕೊಂಡು ಕೆಲವರು ಬೇಡೋದನ್ನೇ ಅಭ್ಯಾಸ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅದು ತಪ್ಪು. ಬೇಡೋದಲ್ಲ, ನಾವು ಬರೀ ನೀಡೋದು ಮಾತ್ರನೇ. ಹೀಗೆ ರುದ್ರಾಕ್ಷಿಗಂತ ಮಹಿಮೆ ಇದೆ. ಇಲ್ಲಿ ಶಿವನಿಂದೆಯನ್ನು ಕೇಳಲಾಗದು ಅಂತ ಹೇಳ್ತಾರೆ. ರುದ್ರಾಕ್ಷಿಯನ್ನು ನಾವು ಮೈಮೇಲೆ ಹಾಕ್ಕೊಂಡಿದ್ರೆ ಸದಾ ನಾವು ಆ ಶಿವನ ಧ್ಯಾನದಲ್ಲಿರಬೇಕು, ಶಿವನನ್ನು ನೆನಪಲ್ಲಿರಬೇಕು, ಶಿವನನ್ನೇ ನೆನಪು ಮಾಡ್ತಾ ಇರಬೇಕು. ಯಾವ ಕಾರಣಕ್ಕೂ ಶಿವನಿಂದೆಯನ್ನು ನಾವು ಕೇಳಿಸ್ಕೋಬಾರ್ದು ಅಥವಾ ಸಹಿಸ್ಕೋಬಾರ್ದು. ಕೊರಳಲ್ಲಿ ರುದ್ರಾಕ್ಷಿ ಧರಿಸಿದ ಮೇಲೆ ಸ್ಥಾವರ ದೈವಗಳಿಗೆ ಎರಗಬಾರದು ಅನ್ನೋದೊಂದು ಕಟ್ಟುನಿಟ್ಟಿನ ಒಂದು ಕಡ್ಡಾಯ ಇದೆ. ಸ್ಥಾವರ ದೇವರುಗಳು ಅಂತಂದರೆ ನಾವು ಕಾಲ್ಪನಿಕ ದೇವರುಗಳನ್ನ ಮಾಡಿಕೊಂಡು ಗುಡಿಗಳು ಕಟ್ಟಿಕೊಂಡು ದಿನನಿತ್ಯ ನಾವು ಅವ್ರಿಗೆ ಸ್ನಾನಗಳು ಮಾಡಿಸ್ಕೊಂಡು ಏನೇನು ಮಾಡ್ಕೊಂಡಿರ್ತೀವಲ್ಲ ಅವೆಲ್ಲ ಮಾಡಬಾರ್ದು ಅಂತಂದರೆ ಮೂರ್ತಿ ಪೂಜೆಗಳನ್ನು ರುದ್ರಾಕ್ಷಿ ಕಟ್ಕೊಂಡವರು ಮಾಡಬಾರ್ದು ಅಂತ. ಶಿವಭಾವ ಮೈಗೂಡದೆ ಈ ಬಸವ ಸಂಸ್ಕಾರ ಅಂತರಂಗದಲ್ಲಿ ಅಳವಡದೆ ಅರಿವಿನ ಕಣ್ಣು ಅರಳದೆ ಮರವಿನಲ್ಲಿ ದೇಹದ ಮೇಲೆ ಮೂಟೆ ತುಂಬ ರುದ್ರಾಕ್ಷಿಯನ್ನು ಧರಿಸಿಕೊಂಡ್ರೆ ಅದು ಏನೇನು ಪ್ರಯೋಜನ ಆಗುವುದಿಲ್ಲ. ಅಂತಂದರೆ ನಮ್ಮ ಅಂತರಂಗದ ಜ್ಞಾನ ಅರಳಬೇಕು. ರುದ್ರಾಕ್ಷಿಗಳನ್ನು ಲಿಂಗ ಗುಣಗಳನ್ನು ಸಂಪಾದಿಸಲಿಕ್ಕೆ ಪೂರಕವಾಗಿ ಬಳಸಬೇಕೇ ಹೊರತು ಅಲಂಕಾರಕ್ಕಲ್ಲ ಅಥವಾ ಆಡಂಬರಕ್ಕಲ್ಲ ಅಥವಾ ಏನೋ ಯಾವುದೋ ಒಂದು ಹಾಕ್ಕೊಳ್ಬೇಕು ಅಂತ ಹಾಕ್ಕೊಳ್ಳೋದು ಅಲ್ಲ. ಅದಕ್ಕೆ ಒಂದು ಮಹಿಮೆ ಇದೆ. ಆ ರುದ್ರಾಕ್ಷಿಗೆ ಅದರದೇ ಆದಂಥ ಒಂದು ಘನತೆ ಇದೆ, ಅದರದೇ ಆದಂಥ ಒಂದು ಮಹಿಮೆ ಇರೋದರಿಂದ ರುದ್ರಾಕ್ಷಿಯನ್ನು ಧರಿಸಬೇಕಾದ್ರೆ ಅದರ ಮಹತ್ವವನ್ನು ನಾವು ಸ್ವಲ್ಪನಾದರೂ ನಾವು ಸ್ವಲ್ಪ ತಿಳ್ಕೊಂಡಿರಬೇಕು. ಇವ ತತ್ವ ಚಿಂತಾಮಣಿಗಳೆಂಬ ರುದ್ರಾಕ್ಷಿಗಳ ಭಕ್ತಿದಾರಲ್ಲಿ ಸರಳಗೊಳಿಸಿ ಯುಕ್ತಿ ವಿಧಾನವಿಡಿದು ಧರಿಸಿ ಧನ್ಯೋಕ್ತಿರಾಗಬೇಕು. ನಾವು ಧನ್ಯೋಸ್ಮಿಗಳಾಗಬೇಕು, ನಾವು ಧನ್ಯರಾಗಬೇಕು. ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೇ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರು ಹೇಳ್ತಾರೆ, ತತ್ವ ಇದರಲ್ಲಿ ಸಾಮಾನ್ಯದಲ್ಲ, ಇದು ತತ್ವ ಚಿಂತಾಮಣಿಗಳು. ಇವು ರುದ್ರಾಕ್ಷಿಗಳು ಅಂತಕ್ಕಂಥವು ತತ್ವ ಚಿಂತಾಮಣಿಗಳು. ಈ ರುದ್ರಾಕ್ಷಿಗಳನ್ನು ನಾವು ಭಕ್ತಿ ಅನ್ನುವಂತಹ ದಾರದಲ್ಲಿ ಪೋಣಿಸ್ಬೇಕಂತೆ. ಭಕ್ತಿ ಅನ್ನುವ ದಾರದಲ್ಲಿ ಪೋಣಿಸಿ ಯುಕ್ತಿ ವಿಧಾನದಲ್ಲಿ ಧರಿಸಿ ನಾವು ಧನ್ಯರಾಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರು ಹೇಳ್ತಾರೆ. ರುದ್ರಾಕ್ಷಿ ಧಾರಣ ಮಾಡಿದಂತಹ ಅವರು ಹೇಗೆ ಭಕ್ತಿ ಕಡೆ ಪರಿವರ್ತನೆ ಆಗ್ತಾರೆ, ಪರಿವರ್ತನೆ ಆಗಲೇಬೇಕು. ಇಲ್ಲಿ ಮಸ್ತಕದಲ್ಲಿ ರುದ್ರಾಕ್ಷಿಯನ್ನು ಧರಿಸಿ ಅನ್ಯದೇವ ಗುಡಿಗೆ ಹೋದರೆ ಅದು ಪ್ರಭಾವ ಕೊಡೋದಿಲ್ಲ. ನಾವು ರುದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದು ನಾವು ವೇಸ್ಟ್ ಆಗಿಬಿಡ್ತದೆ, ಅದರದ ಅರ್ಥನೇ ಕೇಳಿಸ್ಕೊಂಬಿಡ್ತೀವಿ. ನಾವು ನಮ್ಮಲ್ಲಿ ರುದ್ರಾಕ್ಷಿಯನ್ನು ಧರಿಸಿದ ಮೇಲೆ ಯಾವುದೇ ಮೂರ್ತಿ ಪೂಜಕ ದೇವಸ್ಥಾನಗಳಿಗೆ ನಾವು ಹೋಗಬಾರದು ಅನ್ನುವಂಥದ್ದು ಇಲ್ಲಿ ಕಟ್ಟಪ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಶರಣರು. ಇಲ್ಲಿ ಕರಣಗಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿ ಅರನಿಂದೆ ಗುರು ನಿಂದೆಯ ಕೇಳಲಾಗದು. ನಾವು ರುದ್ರಾಕ್ಷಿಯನ್ನು ಧರಿಸಿದ್ದೀವಿ ಅಂತಂದಮೇಲೆ ಆ ಶಿವ ನಿರಾಕಾರ ಪರಶಿವನನ್ನು ಯಾರಾದರೂ ನಿಂದನೆ ಮಾಡ್ತಾ ಇದ್ದರೆ ಅದನ್ನು ನಾವು ಕೇಳಿಸ್ಕೋಬಾರ್ದು, ಅಥವಾ ಕೇಳಿಸ್ಕೊಂಡ್ರೂ ಕೂಡ ಅದು ತಪ್ಪು ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಬೇಕು ಅಂತ. ಅಂದರೆ ಯಾವಾಗ್ಲೂ ಆ ಶಿವನ ಸ್ಮರಣೆಯಲ್ಲಿ ಇರಬೇಕು. ಶಿವನ ಒಂದು ಸ್ವರೂಪವಾಗಿರ್ತಕ್ಕಂಥವು ಈ ರುದ್ರಾಕ್ಷಿಗಳು, ಶಿವನ ಸ್ವರೂಪ ಶಿವನ ಅಂಶವೇ ಆಗಿರೋದರಿಂದ ನಾವು ಯಾವ ಕಾರಣಕ್ಕೂ ಶಿವನಿಂದೆಯನ್ನು ನಾವು ಕೇಳಬಾರದು. ಇನ್ನು ಅನ್ಯರಿಗೆ ಕೈ ಮುಗಿಯುವಾಗ ನಮ್ಮಲ್ಲಿ ರುದ್ರಾಕ್ಷಿ ಇದ್ದರೆ ನಮ್ಮ ಕೈನಲ್ಲಿ ಕಟ್ಟಿಕೊಳ್ತೀವಿ ನೋಡಿರಿ. ಹೀಗೆ ನಾವು ಕೈ ಮುಗಿದಾಗ ರುದ್ರಾಕ್ಷಿಯನ್ನು ಕಟ್ಟಿಕೊಂಡು ನಮ್ಮಿಂದ ಅವರಿಗೂ ಸಹ ಒಳ್ಳೆಯದಾಗುತ್ತೆ, ನಮ್ಮ ಪ್ರಭಾವ ಅವ್ರ ಮೇಲೂ ಬೀರ್ತದೆ. ಯಾಕೆ ಅಂತಂದರೆ ರುದ್ರಾಕ್ಷಿ ಸದಾ ಧರಿಸ್ಕೊಂಡು ನಾವು ಮೈ ಮೇಲೆ ಇರ್ತೀವಲ್ಲ, ಹೀಗಾಗಿ
ಒಂದು ರೀತಿಯ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿರ್ತದೆ. ಆ ಪಾಸಿಟಿವ್ ಎನರ್ಜಿಯಿಂದ ನಾವು ಇನ್ನೊಬ್ಬರನ್ನ ಟಚ್ ಮಾಡಿದ್ರೆ ಅಥವಾ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡಿದ್ರೆ ಈ ಒಂದು ಎನರ್ಜಿ, ಈ ಒಂದು ಶಕ್ತಿ, ಸಕಾರಾತ್ಮಕ ಶಕ್ತಿ ಅವ್ರಿಗೂ ಸಹ ಹೋಗುತ್ತೆ. ಅಂಥ ಶಕ್ತಿ ಈ ರುದ್ರಾಕ್ಷಿಯಲ್ಲಿದೆ. ಕೆಲವರು ಈ ರುದ್ರಾಕ್ಷಿಯನ್ನು ಬಹಳ ವಿಶೇಷವಾಗಿ ಬಹಳ ಸಂತೋಷವಾಗಿ ಧರಿಸ್ಕೊಳ್ತಾರೆ. ಆದರೆ ಇನ್ನು ಕೆಲವರು ರುದ್ರಾಕ್ಷಿ ಬಗ್ಗೆ ಅದರ ಮಹತ್ವ ಗೊತ್ತಿರಲ್ವಲ್ಲ, ಸ್ವಲ್ಪ ಉದಾಸೀನ ಮಾಡ್ತಾರೆ. ಆದರೆ ಇದರ ಮಹಿಮೆಯನ್ನು ಗೊತ್ತಿಲ್ಲದಲೇ ಎಷ್ಟೋ ಜನ ರುದ್ರಾಕ್ಷಿಯನ್ನು ಧರಿಸ್ತಾ ಇಲ್ಲ. ರುದ್ರಾಕ್ಷಿ ಇದು ಈ ಒಂದು ಸೃಷ್ಟಿಯಲ್ಲೇ ವಿಶೇಷವಾಗಿ ಪರಮಾತ್ಮನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ರುದ್ರಾಕ್ಷಿ. ಆ ರುದ್ರಾಕ್ಷಿಯ ಮಹತ್ವವನ್ನು ಯಾವ ರೀತಿ ನಮ್ಮ ಶರಣರು ಹೇಳ್ತಾರಪ್ಪ ಅಂತಂದರೆ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು. ಅಯ್ಯ ನಿಮ್ಮ ಪಂಚವಕ್ತ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾ ರುದ್ರಾಕ್ಷಿಯೇ ಸಾಧನವಯ್ಯ. ನೋಡಿ, ಮುಕ್ತಿ ಪಥಕ್ಕೆ ನನಗೆ ರುದ್ರಾಕ್ಷಿ ಒಂದು ಕೊಟ್ಟರೆ ಸಾಕಪ್ಪ, ನಾನು ಈ ಮುಕ್ತಿ ಪಥವನ್ನು ನಾನು ಪಡಿತೇನೆ, ಆ ಮುಕ್ತಿ ಪಥದಲ್ಲಿ ನಡೀತೇನೆ, ಮುಕ್ತಿಯನ್ನು ಹೊಂದುತ್ತೇನೆ ಅನ್ನುವಂಥ ಸಂಕಲ್ಪ ಶರಣರದಾಗಿದೆ, ಬಸವಣ್ಣವರದಾಗಿದೆ. ಇಲ್ಲಿ ಹೇಳ್ತಾರೆ, ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು. ಇನ್ನೇನು ನನ್ನನ್ನು ಪಾವನಗೊಳಿಸೋದಕ್ಕೆ ರುದ್ರಾಕ್ಷಿಯೇ ಒಂದು ದೊಡ್ಡ ಅಸ್ತ್ರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಪಾವನ ಆಗಬೇಕು, ನಾನು ಪತಿತನಾಗಿದ್ದೇನೆ, ಈಗ ನಾನು ಪತಿತನಾಗಿದ್ದೇನೆ, ಈಗ ನಾನು ಪಾವನ ಆಗಬೇಕು. ನನಗೆ ಗೊತ್ತಿಲ್ಲ ಹಿಂದೆ ಎಷ್ಟು ಜನ್ಮದಲ್ಲಿ ಏನೇನು ಪಾಪಕರ್ಮಗಳನ್ನು ಮಾಡಿದ್ದೀನೋ, ಏನೇನು ನಾನು ಕೆಟ್ಟ ಕೆಲಸಗಳನ್ನು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಈಗ ಅವನ್ನೆಲ್ಲ ಶುದ್ಧಿ ಮಾಡ್ಕೊಳ್ಬೇಕಲ್ಲ, ಅವನ್ನೆಲ್ಲ ಶುದ್ಧಿ ಮಾಡಿಕೊಂಡು ಮುಕ್ತಿ ಮಾರ್ಗಕ್ಕೆ ನಾವು ಹೋಗಬೇಕಲ್ಲ, ಪರಮಾತ್ಮನ ನಾವು ಪಡಿಬೇಕಲ್ಲ. ಹೀಗಾಗಿ ಆ ಪರಮಾತ್ಮನನ್ನು ಪಡಿಬೇಕಾದರೆ ನಮಗೆ ಒಂದು ಸಲಕರಣೆಗಳು ಬೇಕಲ್ಲ, ಒಂದಷ್ಟು ವ್ಯವಸ್ಥೆಗಳು ಬೇಕಲ್ಲ. ಈ ರುದ್ರಾಕ್ಷಿ ನನಗೆ ಸರ್ವ ಪಾವನದ ರೀತಿ ಕೆಲಸ ಮಾಡ್ತಾ ಐತೆ ಅಂತ ಹೇಳ್ತಾ ಇದ್ದಾರೆ ಶರಣರು. ಇದು ನನಗೆ ರುದ್ರಾಕ್ಷಿ ಸರ್ವ ಪಾವನ, ರುದ್ರಾಕ್ಷಿ ನನಗೆ ಸರ್ವಕ್ಕೂ ಕಾರಣವಾಗಿದೆ, ರುದ್ರಾಕ್ಷಿ ನನಗೆ ಸರ್ವಕ್ಕೂ ಸಾಧನವಾಗಿದೆ. ನಾನು ಏನೇ ಸಾಧಿಸ್ಕೊಂಡು ಬರ್ತೀನಿ, ಇವಾಗ ಏನನ್ನು ಸಾಧಿಸ್ಕೊಂಡು ಬರಬೇಕಾದ್ರೂ ಕೂಡ ನನಗೆ ರುದ್ರಾಕ್ಷಿ ಕೊಡಿ ಸಾಕು. ಸಮಾನ ನಾವೇನು ಕೊಡ್ತೀವಿ, ಆ ಸಾಮ್ರಾಜ್ಯಕ್ಕೆ ಎತ್ಕೊಂಡು ಬರ್ತೀವಿ, ಇವನ್ನ ಸೋಲ್ಸ್ಬಿಟ್ಟು ಬರ್ತೀವಿ, ಅವನ್ನ ಸೋಲ್ಸ್ಬಿಟ್ಟು ಬರ್ತೀವಿ. ನಮಗೆ ಕತ್ತಿ ಕೊಡಿ, ಗದೆ ಕೊಡಿ, ಗುರಾಣಿ ಕೊಡಿ, ಸೈನ್ಯ ಕೊಡಿ, ಆನೆ ಕೊಡಿ, ಒಂಟೆ ಕೊಡಿ ಅಂತ ಹೇಳ್ತಾ ಇಲ್ಲ. ನಾನು ಏನನ್ನು ಬೇಕಾದರೂ ಸಾಧಿಸ್ಕೊಂಡು ಬರ್ತೀನಿ, ನನಗೆ ರುದ್ರಾಕ್ಷಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಶರಣರು. ಅಂದರೆ ಅವೆಲ್ಲಕ್ಕೂ ಮೀರಿದ ಶಕ್ತಿ ರುದ್ರಾಕ್ಷಿನಲ್ಲಿದೆ ಅಂತ ಆಯಿತು. ನನಗೆ ಸರ್ವ ಸಾಧನಕ್ಕೆ ರುದ್ರಾಕ್ಷಿ ಕೊಡಿ ಅಂತ ಇದ್ದಾರೆ. ನನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ನಾನು ಏನು ಬೇಕಾದರೂ ಸಿದ್ಧಿ ಮಾಡ್ಕೊಳ್ತೀನಿ, ನನಗೆ ಬೇಕಾದ್ದನ್ನು ನಾನು ಸಿದ್ಧಿ ಮಾಡ್ಕೊಳ್ತೀನಿ, ಆಧ್ಯಾತ್ಮಿಕ ಸಿದ್ಧಿ ನಾನು ಮಾಡ್ಕೊಳ್ತೀನಿ, ನನಗೆ ರುದ್ರಾಕ್ಷಿಯನ್ನು ಕೊಡ್ರಿ. ರುದ್ರಾಕ್ಷಿನಲ್ಲಿ ಆ ಶಕ್ತಿ ಇದೆ, ರುದ್ರಾಕ್ಷಿ ನನಗೆ ಸರ್ವ ಸಿದ್ಧಿ, ರುದ್ರಾಕ್ಷಿಯೇ ಎನಗೆ ಸರ್ವ ಪಾಪಕ್ಷಯವು. ನನ್ನ ಜನ್ಮ ಜನ್ಮಾಂತರಗಳಲ್ಲಿ ನಾನು ತಿಳಿದೆಯೋ ಉದ್ದೇಶಪೂರ್ವಕವಾಗೋ ಅಥವಾ ನನ್ನ ಮರವಿನಿಂದಲೋ ಅಥವಾ ಮಾಯೆಗೆ ಒಳಗಾಗಿ ಮಾಯಾ ಪ್ರಪಂಚದಲ್ಲಿ ನಾನು ಮೋಸ ಹೋಗಿ ನಾನು ಏನೇನು ಪಾಪಗಳು ಮಾಡಿದ್ದೀನೋ ಆ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೆ ಇದು ನನಗೆ ಸಾಧನವಾಗುತ್ತೆ. ಅದರಿಂದ ರುದ್ರಾಕ್ಷಿ ನನಗೆ ಸರ್ವ ಪಾಪಕ್ಷಯವು.
ಪಾಪ ಪರಿಹಾರ ಮಾಡ್ಕೊಳ್ಳಿಕ್ಕೆ ರುದ್ರಾಕ್ಷಿ ಒಂದು ಆಯುಧವಾಗಿ ನಮಗೆ ಕೊಡ್ರಿ ಅಂತ ಶರಣರು ಕಳಿಸ್ತಾ ಇದ್ದಾರೆ. ಇಲ್ಲಿ ಅಯ್ಯ ನಿಮ್ಮ ಪಂಚವಕ್ತ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ, ಇಲ್ಲಿ ರುದ್ರಾಕ್ಷಿನಲ್ಲಿ ಅನೇಕ ಬಗೆಯ ರುದ್ರಾಕ್ಷಿಗಳಿದ್ದಾವೆ. ಇಲ್ಲಿ ಏಕಮುಖ ರುದ್ರಾಕ್ಷಿ, ತ್ರಿಮುಖ ರುದ್ರಾಕ್ಷಿ, ಚತುರ್ಮುಖ ರುದ್ರಾಕ್ಷಿ, ಪಂಚಮುಖ ರುದ್ರಾಕ್ಷಿ, ಹೀಗೆ ಅನೇಕ ಇನ್ನ ವೆರೈಟೀಸ್ ಎಲ್ಲ ಇದ್ದಾವೆ. ನೇಪಾಳದಲ್ಲಂತೂ ವಿಚಿತ್ರವಾಗಿರ್ತಕ್ಕಂಥ ಇನ್ನ ಎಷ್ಟೋ ಸಂಶೋಧನೆಗೆ ಒಳಪಡಿಸಲು ಸಾಧ್ಯವಾಗದೇ ಇರತಕ್ಕಂಥ ರುದ್ರಾಕ್ಷಿಗಳು ಸಹ ಅಲ್ಲಿ ಸಿಗ್ತಾ ಇದ್ದಾವೆ. ಹೀಗೆ ಅನೇಕ ಮುಖಗಳು ಇರತಕ್ಕಂಥ ರುದ್ರಾಕ್ಷಿಗಳು ಇವತ್ತು ಲಭ್ಯ ಇದ್ದಾವೆ. ಇಲ್ಲಿ ಶರಣರು ಕೇಳ್ತವೆ, ನಿಮ್ಮ ಪಂಚಮುಖದ ರುದ್ರಾಕ್ಷಿ ಇದೆಯಲ್ಲ, ನಿಮ್ಮ ಪಂಚವಕ್ತ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾಗಿದ್ದಾವೆ. ಪರಮಾತ್ಮ, ನೀನು ಯಾವ ರೀತಿ ಪಂಚಭೂತಾತ್ಮಕ ಶಕ್ತಿ ಉಳ್ಳವನಾಗಿದ್ದೀಯಲ್ಲ, ಆ ಪಂಚಭೂತಾತ್ಮಕ ಶಕ್ತಿ ಉಳ್ಳವನಾಗಿರ್ತಕ್ಕಂಥ ನೀನು ಈ ಪಂಚಮುಖದ ರುದ್ರಾಕ್ಷಿಗಳ ರೂಪದಲ್ಲಿ ನಮಗೆ ರಕ್ಷಣೆಯನ್ನು ಕೊಡ್ತೀಯ, ನಮ್ಮ ಅಭಿಲಾಷೆಯನ್ನೆಲ್ಲವನ್ನು ಕೂಡ ನೀನು ಈಡೇರಿಸ್ತೀಯ. ನೀನು ಸರ್ವಸಿದ್ಧಿಯಾಗಿದೆಯ, ಸರ್ವಶಕ್ತನಾಗ್ತೀಯ. ನೀನು ಸರ್ವಸಿದ್ಧಿಯಾಗಿ ಸರ್ವ ಕಾರಣಕ್ಕೂ ಈ ಕಾರಣಕರ್ತವಾದಂತಹ ಈ ರುದ್ರಾಕ್ಷಿಯನ್ನು ನೀನು ನನಗೆ ಕೊಟ್ಟಿದ್ದೀಯಲ್ಲಪ್ಪ. ನೀನು ಈ ಪಂಚಭೂತಾತ್ಮಕ ಶಕ್ತಿಯನ್ನು ಈ ರುದ್ರಾಕ್ಷಿಯಲ್ಲಿಟ್ಟಿರೋದ್ರಿಂದ ಈ ಪಂಚ ಮುಖದ ರುದ್ರಾಕ್ಷಿಗಳೇ ನನಗೆ ಬೇಕು ಕೂಡಲ ಚೆನ್ನ ಸಂಗಮ ದೇವ ಅಂತ ಹೇಳಿಬಿಟ್ಟು ನಮ್ಮ ಶರಣರು ವಿಭೂತಿಯನ್ನು ನಮ್ಮ ಮುಕ್ತಿಪಥಕ್ಕೆ ಶ್ರೀ ಮಹಾ ರುದ್ರಾಕ್ಷಿಯ ಸಾಧನವಯ್ಯ ಅಂತ ಕೊನೆಯದಾಗಿ ಹೇಳಿಬಿಡ್ತಾರೆ. ಕೊನೆಯದಾಗಿ ನಮ್ಮ ಮುಕ್ತಿ ಪಥಕ್ಕೆ ಮುಕ್ತಿ ಯಾರಿಗೆ ಬೇಡ? ಸನ್ಯಾಸಿಗಳಿಗೆ ಮಾತ್ರ ಬೇಕಾ ಮುಕ್ತಿ? ಸಂಸಾರಿಗಳಿಗೆ ಬೇಡವಾ? ಎಲ್ಲರಿಗೂ ಬೇಕು. ಸಂಸಾರಿಗಳಿಗೂ ಬೇಕು, ಸನ್ಯಾಸಿಗಳಿಗೂ ಬೇಕು. ವಿಶೇಷವಾಗಿ ಸಂಸಾರಿಗಳಿಗೆ ನಮ್ಗಳಿಗೆ ಬೇಕಾಗಿರೋದು, ಯಾಕೆಂದರೆ ಈ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಮಗೆ ರಕ್ಷಣೆ ಬೇಕು. ಈ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ದೈವಶಕ್ತಿ ಬೇಕು ನಮಗೆ. ನಮ್ಮ ಶರೀರದ ಮೇಲೆ ಎಷ್ಟೋ ನಕಾರಾತ್ಮಕ ಕ್ರಿಯೆಗಳು ನಮ್ಮ ಮೇಲೆ ಪ್ರಯೋಗಿಸಲ್ಪಡ್ತವೆ. ಆ ನಕಾರಾತ್ಮಕ ಕ್ರಿಯೆಗಳನ್ನು ಬೇರೆಯವರು ಕೂಡ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ಅದರಿಂದ ಎಲ್ಲದರಿಂದಲೂ ಕೂಡ ನಾವು ರಕ್ಷಣೆ ಪಡಿಬೇಕಲ್ಲ. ಕೆಲವು ಕಡೆ ವಾಮಾಚಾರಗಳು ಅಂತ ಮಾಡ್ತಾರೆ, ನಾವು ವಾಮಾಚಾರಗಳನ್ನು ನಾವು ನಂಬೋದಿಲ್ಲ, ಆದ್ರೂ ಕೂಡ ಅಲ್ಲಿ ಕೆಲವು ಕಡೆ ನಾವು ನಂಬಲೇಬೇಕಾಗುತ್ತೆ ವಾಮಾಚಾರಗಳನ್ನು. ಅದು ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡುವಂಥದ್ದು. ಕೆಲವು ಅತೃಪ್ತ ಆತ್ಮಗಳು ಅಂತ ಇರ್ತವೆ. ಆ ಅತೃಪ್ತ ಆತ್ಮಗಳು ಏನಪ್ಪ ಅಂತಂತಂದರೆ ಅವರು ಕೆಟ್ಟದಾಗೆ ಜನ್ಮ ತಗೊಂಡಿರ್ತಾರೆ. ಅವರು ಕೆಟ್ಟದ್ದು ಮಾಡಿ ಕೆಟ್ಟದ್ದು ಮಾಡಿನೇ ಆ ಕೆಟ್ಟದ್ದು ಮಾಡುವಂತಹ ಆತ್ಮಗಳಲ್ಲೇ ಸೇರಿಕೊಂಡಿರ್ತವೆ ಅವೆಲ್ಲವೂ ಕೂಡ. ಅಂಥವರಿಂದ ಇನ್ನೊಬ್ಬರಿಗೆ ಕೆಡುಕಾಗುತ್ತೆ ಹೊರತು ಒಳ್ಳೆಯದಾಗೋದಿಲ್ಲ. ಅಂಥವ್ರ ದೃಷ್ಟಿನೂ ಕೂಡ ನಮ್ಮ ಮೇಲೆ ಬೀಳಬಹುದು, ಅಥವಾ ಅವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದು ನಮ್ಮ ಒಳ್ಳೆಯ ಕೆಲಸಗಳಿಗೆ ತೊಂದರೆ ಆಗ್ಬೋದು. ಆದ್ದರಿಂದ ನಮಗೆ ಈ ರುದ್ರಾಕ್ಷಿ, ಈ ನಮ್ಮ ಮುಕ್ತಿ ಪಥಕ್ಕೆ ಈ ರುದ್ರಾಕ್ಷಿ ನಮಗೆ ಸದಾ ರಕ್ಷಣೆಯಾಗಿ ನಿಲ್ಲುತ್ತೆ ಎಂಬುದಾಗಿ ಶರಣರು ಹೇಳ್ತಾ ಇದ್ದಾರೆ. ಇನ್ನು ಒಂದು ವಚನದಲ್ಲಿ ರುದ್ರಾಕ್ಷಿಯ ಒಂದು ಮಹಿಮೆ ಬಗ್ಗೆ, ಆ ಒಂದು ಆ ರುದ್ರಾಕ್ಷಿಯ ಮಹತ್ವದ ಬಗ್ಗೆ ಏನು ಹೇಳ್ತಾರಪ್ಪ ಅಂತಂದರೆ, ಅಯ್ಯ ರುದ್ರಾಕ್ಷಿಯಿಂದ ಹರಿದೆನು ಭವಪಾಶಂಗಳ, ಅಯ್ಯ ರುದ್ರಾಕ್ಷಿಯಿಂದ ಮುರಿದೆನು ತನು ಗುಣಾದಿಗಳ, ಅಯ್ಯ ರುದ್ರಾಕ್ಷಿಯಿಂದ ಒರೆಸಿದನು ಮಹಾಮಾಯೆಯ, ಅಯ್ಯ ರುದ್ರಾಕ್ಷಿಯಿಂದ ಕಳೆದನು ಪಂಚ ಮಹಾಪಾತಕವ, ಅಯ್ಯ ಕೂಡಲ ಸಂಗಮ ದೇವ ಶ್ರೀ ಮಹಾರುದ್ರಾಕ್ಷಿಯಿಂದ ನಾನು ಗೆಲಿದನಯ್ಯ ಸಕಲ ದುರಿತಂಗಳನ್ನು. ಇದೊಂದು ನಮ್ಮ ಸಂಸಾರಿಗಳಿಗೆ ಇದೊಂದು ವಚನ ಆದರೆ ನಮಗೆ ಬೇಕಾದಷ್ಟಾಯಿತು. ನೋಡಿ ಅಯ್ಯ, ಏನು ನನಗೆ ರುದ್ರಾಕ್ಷಿಯಿಂದ ನಾನು ಹರಿದೆನು ಭವಪಾಶಂಗಳ. ನಾವು ಎಷ್ಟು ಜನ್ಮ ಎತ್ತಿ ಬಂದಿದ್ದೀವಿ, ನಾವೆಲ್ಲರೂ ಭವಿಗಳನ್ನೇ. 84 ಲಕ್ಷ ಜೀವರಾಶಿಗಳಲ್ಲಿ ಜನಿಸಿ ಒಂದು ಜನ್ಮದಿಂದ ಒಂದು ಜನ್ಮಕ್ಕೆ ಪಾಪಗಳನ್ನು ಮಾಡಿಕೊಂಡೇ ನಾವು ಈ ಭವಿ ಪ್ರಪಂಚದಲ್ಲಿ ಬರ್ತಾನೇ ಇದ್ದೀವಿ. ಈ ಭವಿ ಪಾಶಂಗಳಲ್ಲೇ ಮುಳುಗ್ತಾ ಇದ್ದೀವಿ, ತೇಲ್ತಾ ಇದ್ದೀವಿ, ಮುಳುಗ್ತಾ ಇದ್ದೀವಿ. ಇಲ್ಲಿ ಹೇಳ್ತಾ ಇದ್ದಾರೆ,
ಈ ರುದ್ರಾಕ್ಷಿಯಿಂದ ಹರಿದೆನು ಹರಿದೆನು ಭವಪಾಶಂಗಳ ಹರಿದೆನು ಮತ್ತೆ ತಿಳಿದೆನು ಎರಡು ಆಗುತ್ತೆ ಹಿಂದೆ ಹಿಂದಲ್ದನ್ನ ಹರಿತೀವಿ ಮುಂದೆ ನಾವು ಹರಿತೀವಿ ಇನ್ನು ಮುಂದೆ ಮಾಡಬಾರದು ಅಂತ ತಪ್ಪನ್ನ ಅಂತ ತಿಳುವಳಿಕೆನೂ ಬರ್ತದೆ ಹಿಂದಲ್ದನ್ನ ಹರಿತೀವಿ ಮುಂದಲ್ದನ್ನ ಹರಿತೀವಿ ಭವಪಾಶಂಗಳನ್ನು ನಾವು ತಿಳ್ಕೊಳ್ತೀವಿ ಅಯ್ಯ ರುದ್ರಾಕ್ಷಿಯಿಂದ ಮುರಿದನು ತನುಗುಣಾದಿಗಳ ನಮಗೆ ಎಷ್ಟು ಹಿಂಸೆ ಕೊಡ್ತದೆ ಈ ಶರೀರ ಈ ಶರೀರ ಎಷ್ಟು ಹಿಂಸೆ ಕೊಡ್ತದೆ ಅಂತಂದರೆ ಈ ಶರೀರ ಪಂಚಭೂತಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಪ್ರಕೃತಿ ನಿಯಮಕ್ಕೆ ಒಳಪಟ್ಟಿರ್ತಕ್ಕಂಥ ಈ ಶರೀರ ಅನೇಕ ಬಾಧೆಗಳನ್ನು ನಮಗೆ ಕೊಡ್ತದೆ ಮಾಡಬಾರದ ಕೆಲಸವನ್ನು ಮಾಡ್ತದೆ ಬಯಸಬಾರದ್ದನ್ನು ಬಯಸ್ತದೆ ಈ ತನುವಿನ ವಿಕಾರಗಳನ್ನು ನಾವು ತಡ್ಕೊಳಕಾಗೋದಿಲ್ಲ ಒಂದು ಕಡೆ ತನುವಿನ ವಿಕಾರಗಳು ಇನ್ನೊಂದು ಮಾಯೆಯ ವಿಕಾರಗಳು ಆ ಮಾಯೆಯ ಪ್ರಭಾವ ಮತ್ತು ತನುವಿನ ವಿಕಾರಗಳು ನಮಗೆ ಕೈ ಹಿಡಿದು ಬೇಕಾದಷ್ಟು ಪಾಪಗಳನ್ನ ಮಾಡಿಸ್ಬಿಡ್ತದೆ ನಮಗೆ ಅರಿವಿಲ್ಲದಂತೆಯೇ ನಾವು ಎಷ್ಟೋ ಪಾಪಗಳನ್ನು ನಾವು ಮಾಡಿ ಮತ್ತೆ ನಾವು ಭವಿತನಕ್ಕೆ ಹೋಗ್ತೀವಿ ಮತ್ತೆ ಭವಕ್ಕೆ ಗುರಿಯಾಗ್ತೀವಿ ಈ ರುದ್ರಾಕ್ಷಿ ಇರೋದರಿಂದ ಇದು ನಮ್ಮ ತನು ಗುಣಾದಿಗಳನ್ನು ನಿಗ್ರಹಿಸುತ್ತದೆ ನಮ್ಮ ತನು ಗುಣಾದಿಗಳನ್ನು ನಿಗ್ರಹಿಸ್ತದೆ ತನು ಅಂತಂದಾಗ ತನು ಮನ ಚಿತ್ತ ಭಾವ ಎಲ್ಲವನ್ನು ಕೂಡ ಹಂತ ಹಂತವಾಗಿ ಶುದ್ಧ ಮಾಡ್ತದೆ ರುದ್ರಾಕ್ಷಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಇಲ್ಲಿ ಅಯ್ಯ ರುದ್ರಾಕ್ಷಿಯಿಂದ ವರಿಸಿದನು ಮಹಾಮಾಯೆಯ ಮಾಯೆಗೆ ಒಳಗಾಗದವ್ರು ಯಾರಿದ್ದಾರೆ ಇವತ್ತು ಇವತ್ತಿಂದ್ರ ಚಂದ್ರ ಮಹೇಂದ್ರ ಅಂತ ಹೇಳ್ತೀವಿ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ ಕಲ್ಪನೆಯಲ್ಲಿ ಬರ್ತಕ್ಕಂಥ ಸಪ್ತ ಋಷಿಗಳೂ ಸಹ ಮಾಯೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳ್ತಾರೆ ಮಾಯೆಯ ಕಾಟ ಅಷ್ಟೊಂದು ಕಠೋರವಾಗಿರ್ತದೆ ಈ ಭೂಮಿಯ ಮೇಲೆ ಪ್ರತಿಯೊಬ್ಬರೂ ಸಹ ಈ ಭೂಮಿಯ ಬಂದ ಮೇಲೆ ಮಾಯೆ ವಿರುದ್ಧವಾಗಿ ಹೋರಾಟ ಮಾಡೋದೇ ಆಗಿದೆ ಮಾಯೆಯನ್ನು ಗೆದ್ದವನು ಮಹಾತ್ಮನಾಗುತ್ತಾನೆ ಮಾಯೆಯನ್ನು ಗೆದ್ದವನು ಮಹೇಶ್ವರನಾಗುತ್ತಾನೆ ಮಾಯೆಯನ್ನು ಗೆದ್ದವನು ಮಹಾತ್ಮನಷ್ಟೇ ಅಲ್ಲ ಮಹರ್ಷಿಯೂ ಕೂಡ ಆಗ್ತಾನೆ ಈ ಮಾಯೆ ಜೊತೆಯಲ್ಲಿ ಗುದ್ದಾಡೋದೇ ಪ್ರತಿದಿನ ನಮಗಿರ್ತಕ್ಕಂಥ ಒಂದು ದೊಡ್ಡ ಹೋರಾಟ ಅದರಿಂದ ಇಲ್ಲಿ ರುದ್ರಾಕ್ಷಿಯಿಂದ ಒರೆಸಿದನು ಮಹಾಮಾಯೆಯ ಅಯ್ಯ ರುದ್ರಾಕ್ಷಿಯಿಂದ ಕಳೆದನು ಪಂಚ ಮಹಾಘಾತಕವ ಯಾವ ಜನ್ಮದಲ್ಲಿ ನಾವೇನೇನು ಕೆಟ್ಟ ಕೆಲಸ ಮಾಡಿದ್ದೆವೋ ಏನು ಘಾತಕತನವನ್ನು ಮಾಡಿದ್ದೆವೋ ಯಾರ ಆಸ್ತಿ ಹಾಕ್ಕೊಂಡಿದ್ದೆವೋ ಯಾರಿಗೆ ನೋವು ಉಂಟು ಮಾಡಿದ್ದೆವೋ ಮಾನಸಿಕವಾಗಿ ದೈಹಿಕವಾಗಿ ಯಾರಿಗೆ ಏನೇನು ಕಷ್ಟಗಳು ನಾವು ಹಿಂದಿನ ಜನ್ಮದಲ್ಲಿ ಕೊಟ್ಟಿದ್ದೀವೋ ಅಥವಾ ಈ ಜನ್ಮದಲ್ಲಿ ಕೊಟ್ಟಿದ್ದೀವೋ ನಾವು ನೋಡ್ಕೊಳ್ಬೇಕಾಗಿದೆ ನಾವು ಬರೀ ನಾವು ಸಾಚಾತರ ಕಾಣಿಸ್ಬಹುದು ಎಲ್ಲರೂ ಕೂಡ ಆದರೆ ಈ ಜನ್ಮದಲ್ಲಿ ಎಷ್ಟೋ ತಪ್ಪುಗಳು ಮಾಡಿದ್ದೀವಿ ಕಳೆದ ಜನ್ಮದಲ್ಲೂ ತಪ್ಪುಗಳು ಮಾಡಿದ್ದೀವಿ ಅವೆಲ್ಲದರ ಒಂದು ಸಂಕೇತ ಅವೆಲ್ಲವೂ ಕೂಡ ಒಟ್ಟುಗೂಡಿಸ್ಕೊಂಡಿದ್ದಕ್ಕೋಸ್ಕರ ಮತ್ತೆ ನಾವು ಮನುಷ್ಯ ಜನ್ಮಕ್ಕೆ ಬಂದಿದೆ ಈ ರುದ್ರಾಕ್ಷಿಯಿಂದ ಕಳೆದೆವು ಮಹಾ ಪಂಚ ಘಾತಕಗಳ ಏನೇನು ಘಾತಕಗಳು ಘಾತಕತನ ಕೆಟ್ಟ ಕೆಲಸ ಮಾಡಿದ್ರೂ ಸಹ ರುದ್ರಾಕ್ಷಿ ಧಾರಣೆಯಿಂದ ಹಂತ ಹಂತವಾಗಿ ನಮ್ಮಲ್ಲಿ ತನುಶುದ್ಧಿ ಭಾವಶುದ್ಧಿ ಮನಃಶುದ್ಧಿ ಮತ್ತು ಇಂದ್ರಿಯಗಳ ಶುದ್ಧಿ ನಮ್ಮ ಶರೀರ ಶುದ್ಧಿ ಹೀಗೆ ಹಂತ ಹಂತವಾಗಿ ಶುದ್ಧಿ ಆಗ್ತಾ ಆ ಮನುಷ್ಯ ಒಂದು ಪರಿಪಕ್ವವಾಗ್ತಾನೆ ಪರಿಪಕ್ವವಾಗಿ ಹೇಳ್ತಾರೆ ಅಯ್ಯ ಕೂಡಲ ಸಂಗಮ ದೇವ ಶ್ರೀ ಮಹಾರುದ್ರಾಕ್ಷಿಯಿಂದ ಗೆಲಿದೆನು ಸಕಲ ದುರಿತಂಗಳ ನನಗೆ ಏನೇನು ಎದುರಾಗ್ತವೋ ಕಷ್ಟಗಳು ಏನೇನು ನಮಗೆ ಮಾಯೆ ಪರೀಕ್ಷೆ ಒಡ್ಡುತ್ತೋ ಯಾವ ಪರಿಯಲ್ಲಿ ನಮ್ಮ ಮಾಯೆ ನಮ್ಮನ್ನು ಕಾಡಿದ್ರೂ ಸರಿ ಅಥವಾ ವಾತಾವರಣದಿಂದ ನಮಗೆ ಕಾಡುವಂತಹ ಪ್ರಸಂಗಗಳು ಬಂದ್ರೂ ಸಹ ಎಲ್ಲ ಕಷ್ಟಗಳನ್ನು ಎಲ್ಲ ದುರಿತಗಳನ್ನು ಎಲ್ಲ ದುಮ್ಮಾನಗಳನ್ನು ನಾನು ಗೆಲಿದೆನಯ್ಯ ಹೇಗೆ ಗೆಲಿದೆ ರುದ್ರಾಕ್ಷಿಯ ಸಹಾಯದಿಂದ ನಾನು ಗೆಲಿದೆನಯ್ಯ ಆದ್ದರಿಂದ ನಾವಿವತ್ತಿನ ದಿನದಲ್ಲಿ
ಏನೇನೋ ಶೃಂಗಾರ ಮಾಡ್ಕೊಳ್ತೀವಿ, ಮೈ ಮೇಲೆ ಹಾಕ್ಕೊಳ್ಬಾರ್ದು ಒಡವೆಗಳನ್ನೆಲ್ಲ ಹಾಕ್ಕೊಳ್ತೀವಿ, ಮಾಲ್ಗಳಿಗೆ ಹೋಗ್ತೀವಿ, ಅಲ್ಲೇನು ಸಿಕ್ಬೋದು ನನ್ನ ಹೊರಗಿನ ಅಲಂಕಾರ ಮಾಡ್ಕೊಳ್ಳಿಕ್ಕೆ, ಈ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತದ, ಈ ಒಡವೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತದ, ಅಥವಾ ಇದನ್ನು ಧರಿಸಿದ್ರೆ ಇಷ್ಟನ್ನ ಚೆನ್ನಾಗಿರ್ತದ, ಅಥವಾ ಕ್ರೀಮ್ಗಳಲ್ಲಿ ಯಾವ ಕ್ರೀಮ್ ಬಳಸ್ಬೇಕು ನಾನು, ಯಾವ ರೀತಿ ಅಲಂಕಾರಕ್ಕೆ ಹೋಗಬೇಕು ಅಂಥೇಳಿ ಇತ್ತೀಚೆಗಂತೂ ಅಲಂಕಾರಕ ಶೋರೂಮ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅಲಂಕಾರಕ ಶೋರೂಮ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಗಂಡಸರಿಗೂ ಕೂಡ ಇವತ್ತು ಬ್ಯೂಟಿ ಪಾರ್ಲರ್ಗಳಾಗಿದೆ, ಹೆಣ್ಣುಮಕ್ಕಳಿಗೂ ಬ್ಯೂಟಿ ಪಾರ್ಲರ್ ಆಗಿದ್ದಾವೆ. ಆದರೆ ಎಲ್ಲೆಲ್ಲೂ ಹೊರಗಡೆ ಎಲ್ಲೆಲ್ಲೂ ಹೊರಗಡೆ ಬ್ಯೂಟಿ ಪಾರ್ಲರ್ಗಳು ಕಾಣಿಸ್ತಾ ಇದೆ, ಅದು ಹೊರಗಿನ ಬ್ಯೂಟಿ ಮಾಡಿಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಹೊರಗಿನ ಬ್ಯೂಟಿ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ, ಅದರಿಂದ ಮುಕ್ತಿ ಸಿಕ್ಕೋದಿಲ್ಲ, ಅದರಿಂದ ನಾವು ದೇವರನ್ನು ಮೆಚ್ಚಿಸೋಕ್ಕಾಗೋದಿಲ್ಲ. ಯಾರೋ ಹಲಪ್ ಸ್ವಲ್ಪ ಜನಗಳಿಗೆ ನಾವು ತೋರಿಸ್ಕೊಳ್ಬಹುದಷ್ಟೇ, ನಮ್ಮ ದಿಮಾಕನ್ನು ತೋರಿಸ್ಕೊಳ್ಬಹುದು, ಅಥವಾ ದೇವರು ಸ್ವಲ್ಪ ಅಂದ ಚಂದ ಕೊಟ್ಟಿದ್ದರೆ ಅದಕ್ಕಿನ್ನೊಂದಷ್ಟು ಮೇಕಪ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಚೆಂದ ಕಾಣಿಸ್ಬೋದಷ್ಟೇ. ಆದರೆ ಚೆಂದ ಕಾಣಿಸೋರ್ಗೆಲ್ಲರಿಗೂ ಸ್ವರ್ಗ ಸಿಕ್ಕೋದಿಲ್ಲ, ಚೆಂದ ಕಾಣಿಸೋರಿಗೆಲ್ಲರಿಗೂ ದೇವರ ಸಾನ್ನಿಧ್ಯ ಸಿಕ್ಕೋದಿಲ್ಲ. ನಮ್ಮ ಅಂತರಂಗ ಶುದ್ಧಿ ಆಗಬೇಕು, ನಮ್ಮ ಒಳಗಡೆ ನಮ್ಮ ಆಂತರಿಕ ಬ್ಯೂಟಿ, ನಮ್ಮ ಆಂತರಿಕ ಸೌಂದರ್ಯ ಜಾಸ್ತಿ ಆಗಬೇಕು. ಆಂತರಿಕ ಸೌಂದರ್ಯಕ್ಕೆ ಯಾರು ಬೆಲೆ ಕೊಡ್ತಾರೆ, ಆಂತರಿಕ ಸೌಂದರ್ಯದ ಬಗ್ಗೆ ಯಾರಿಗೆ ಕಲ್ಪನೆ ಇದೆ ಅವರು ಯಾವತ್ತೂ ಕೂಡ ಬಹಿರಂಗದ ಅಲಂಕಾರವನ್ನು ಇಷ್ಟ ಬೀಳೋದಿಲ್ಲ, ಬಹಿರಂಗದ ಅಲಂಕಾರವನ್ನು ಇಷ್ಟ ಬೀಳೋದಿಲ್ಲ. ನಾವು ಕೆಲವು ಮಹರ್ಷಿಗಳನ್ನ ನೋಡ್ತೀವಿ, ಸರ್ವಜ್ಞ ಮೂರ್ತಿಯನ್ನು ನೋಡ್ತೀವಿ, ಗೊಮ್ಮಟೇಶ್ವರನನ್ನು ನೋಡ್ತೀವಿ, ಅವರು ಯಾವುದಕ್ಕೆ ಮರ್ಯಾದೆ ಕೊಟ್ಟರು, ಯಾವುದಕ್ಕೆ ಮರ್ಯಾದೆ ಕೊಟ್ಟರು? ಹೊರಗಿನ ಸೌಂದರ್ಯಕ್ಕಲ್ಲ, ಒಳಗಿನ ಸೌಂದರ್ಯ. ಇವತ್ತು ಒಳಗಿನ ಸೌಂದರ್ಯಕ್ಕೆ ಬೆಲೆ ಕೊಟ್ಟರು ಇವತ್ತು ಅವರು ಇತಿಹಾಸದಲ್ಲಿ ಉಳಿದವರೆ, ಅವ್ರ ಇತಿಹಾಸದಲ್ಲಿ ಉಳಿದವರೆ. ಯಾಕೆ ಅಂತಂದರೆ ಒಳಗಿನ ಸೌಂದರ್ಯಕ್ಕೆ ಅಷ್ಟು ಬೆಲೆ ಇದೆ. ಒಳಗಿನ ಸೌಂದರ್ಯ ಮಾತ್ರನೇ ಇತಿಹಾಸ ಬರೀಲಿಕ್ಕೆ ಸಾಧ್ಯ, ಹೊರಗಿನ ಸೌಂದರ್ಯ ಏನೂ ಮಾಡೋಕ್ಕಾಗಲ್ಲ. ಒಂದಿನ ಮಣ್ಣಲ್ಲಿ ಮಣ್ಣಾಗಿ ಹೊರಟೋಗ್ಬಿಡ್ತದೆ, ಮಣ್ಣಾಗಿ ಮಣ್ಣಾಗಿ ಹೊರಟೋಗ್ಬಿಡ್ತದೆ. ಅದು ಚರ್ಮ, ಅದು ಎಲುಬಿನ ಮೇಲೆ ಒದಿಸಿರ್ತಕ್ಕಂಥ ಚರ್ಮ, ಆ ಚರ್ಮ ಅದು ಮಾಯೆಯ ಮರ್ಮ. ಆ ಮಾಯೆಯ ಮರ್ಮಕ್ಕೆ ಒಳಗಾದೋಂಥವರು, ಮಾಯೆಗೆ ಒಳಗಾದವರು ಮಾತ್ರ ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು 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 ಅವ್ರು ಗಮನ ಕೊಡ್ತಾರೆ. ಆದರೆ ಮಾಯೆಯನ್ನು ಮೀರಿದವರು, ಮಾಯೆಯನ್ನು ಮೆಟ್ಟಿದವರು ಒಳಗಿನ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ. ಹೀಗಾಗಿ ನಾವು ಆಧ್ಯಾತ್ಮಿಕ ಸಾಧನೆಗೆ ಹೋಗಬೇಕು ಅಂತಂದರೆ ಪರಮಾತ್ಮನ ಸಾನ್ನಿಧ್ಯವನ್ನು ಪಡಿಬೇಕು, ಪರಮಾತ್ಮನ ರಕ್ಷಣೆಯನ್ನು ಪಡಿಬೇಕು, ಪರಮಾತ್ಮನ ಪ್ರೀತಿ ವಿಶ್ವಾಸವನ್ನು ಗಳಿಸ್ಬೇಕು ಅಂತಂತಂದರೆ ನಾವು ಒಳಗಿನ ಸೌಂದರ್ಯಕ್ಕೆ ನಾವು ಬೆಲೆ ಕೊಡಬೇಕು. ಒಳಗಿನ ಸೌಂದರ್ಯ ಅದು ಪರಮಾತ್ಮನ ಆಲಯ, ಪರಮಾತ್ಮನಿಗೆ ಅಲಂಕಾರ ಮಾಡ್ದಂಗೆ. ನಾವು ಅಲಂಕಾರ ಮಾಡಿಕೊಂಡು ಎರಡು ದಿನ ವೈಭೋಗವಾಗಿ ಕಾಲ ಕಳ್ಕೊಂಡು ಶೋಕಿ ಮಾಡೋಕ್ಕೆ ಬಂದವರ ನಾವೆಲ್ಲರೂ, ಶೋಕಿ ಮಾಡೋಕ್ಕೆ ಜನ್ಮ ಎತ್ಬಿಟ್ಟು ಬಂದಿದ್ದೀವ ಮನುಷ್ಯನ ಜನ್ಮಕ್ಕೆ, ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ಬಸವಣ್ಣನವರು ಏನು ಹೇಳ್ತಾರೆ, ಹೊರಗಡೆ ಶುದ್ಧಿ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ, ನಿಮ್ಮ ಅಂತರಂಗ ಶುದ್ಧಿ ಮಾಡಿಕೊಳ್ಳಿ, ನಂತರ ಬಹಿರಂಗ ಶುದ್ಧಿ ಆಗುತ್ತೆ. ಒಳಗಡೆ ಅಂತರಂಗ ಶುದ್ಧಿ ಮಾಡಿಕೊಳ್ಳಿ ಮೊದಲು, ನಂತರ ಅದು ಬಹಿರಂಗ ಶುದ್ಧಿ ಆಗುತ್ತೆ. ನಾವು ಒಳಗಡೆ ರಣರಂಗ ಇಟ್ಕೊಂಡು, ಒಳಗಡೆ ರಣರಂಗ, ನಮ್ಮಲ್ಲಿ ಕೋಪ ಇದೆ, ದಾಹ ಇದೆ, ಮೋಹ ಇದೆ, ಸಿಡುಕಿದೆ, ದುಡುಕಿದೆ, ಇವೆಲ್ಲವನ್ನು ನಾವು ಎಲ್ಲಿ ತುಂಬಿಕೊಂಡಿದ್ದೀವಿ, ಎಲ್ಲಕ್ಕೂ ದೊಡ್ಡದು ಹಸೂಯೆ ಒಳಗಡೆ ತುಂಬ್ಕೊಂಬಿಟ್ಟಿದ್ದೀವಿ, ಜಾಗವೇ ಇಲ್ಲ. ಅಷ್ಟೊಂದು ಕಸ ಕಡ್ಡಿಗಳನ್ನು, ಅಷ್ಟೊಂದು ತಿಪ್ಪೆಗಳನ್ನು ಒಳಗಡೆ ತುಂಬ್ಕೊಂಬಿಟ್ಟು ಮೇಲುಗಡೆ ಹೊರಗಡೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಅಲಂಕಾರ ಮಾಡಿಸ್ಕೊಂಡು ನಮಗೆ ಇಷ್ಟ ಬಂದಾಗೆ ಜುಟ್ಟುಗಳು ಕಟ್ ಮಾಡಿಸ್ಕೊಂಡು ಮೆರೆದ್ರೆ ಅದು ಯಾರಿಗೆ ತೃಪ್ತಿ ಕೊಡ್ತದೆ? ನಾವು ಅದರಿಂದ ಏನಾದರೂ ಪರಮಾತ್ಮನನ್ನು ನಾವು ಒಲಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಒಲಿತನ ಪರಮಾತ್ಮ ಅವನಿಗೆ ಪ್ರೀತಿ ಪಾತ್ರ ಹಾಕ್ತೀವ? ನಮ್ಮ ತಂದೆಗೆ ಮೆಚ್ಚಿಸಬೇಕು ಅಂದರೆ ನಾವೇನು ಮಾಡಬೇಕು? ತಂದೆಗೆ ಏನು ಮಾಡಿದ್ರೆ ಅವನು ನಮ್ಮನ್ನು ಮೆಚ್ಚಿಕೊಳ್ತಾನೆ, ಅದು ನಮ್ಮ ಗುರಿ ಆಗಬೇಕು. ಪರಮಾತ್ಮ ನಮ್ಮ ತಂದೆ, ಅವನಿಗೆ ಏನು ಮಾಡಿದ್ರೆ ನಮ್ಮನ್ನು ನೋಡ್ತಾನೆ, ನಮ್ಮನ್ನು ಪ್ರೀತಿ ಮಾಡ್ತಾನೆ, ನಮ್ಮನ್ನು
ಒಂದು ಸ್ವಲ್ಪನಾದರೂ ಕಣ್ಣೆತ್ತಿ ನೋಡ್ತಾನೆ ಅಂತ ಅನ್ನೋದನ್ನು ನಮ್ಮ ಗುರಿ ಆಗಬೇಕು. ಅವನನ್ನು ಒಲಿಸ್ಕೊಳ್ಳಿ, ನಮ್ಮ ತಂದೆಯನ್ನು ಒಲಿಸ್ಕೊಳ್ಳುವಂಥದ್ದೇ ನಮ್ಮ ಕೆಲಸ ಆಗಬೇಕು. ಆ ಶಿವನನ್ನು ನಾವು ಹೇಗೆ ನಮ್ಮ ಕಡೆ ತಿರುಗಿಸ್ಕೋಬೇಕು, ಅವನ ಹತ್ರ ನಾವು ಹೆಂಗೆ ಜಾಗ ಮಾಡಬೇಕು, ಅವನ ಪ್ರೀತಿಯನ್ನು ಹೆಂಗೆ ನಾವು ಸಂಪಾದನೆ ಮಾಡಬೇಕು, ಆ ಗುಣಗಳನ್ನು ನಮಗೆ ಏನು ಮಾಡ್ಕೋಬೇಕು, ಅಂಥ ಗುಣ ನಮ್ಮಲ್ಲಿ ಒಳಗಡೆ ಹೇಗೆ ನಾವು ಅಡವಳಿಸ್ಕೋಬೇಕು, ಈ ಎಲ್ಲ ಗುಣಗಳನ್ನು ಅಡವಳಿಸ್ಕೊಳ್ಬೇಕಾದ್ರೆ ನಮಗೆ ಅತಿ ಮುಖ್ಯವಾಗಿ ನಮಗೆ ಸಹಾಯ ಮಾಡುವಂತಹ ಒಂದು ಏಕೈಕ ಒಂದು ಸಾಧನ ಅಂತಂದರೆ ಅದು ರುದ್ರಾಕ್ಷಿ. ಜೊತೆಗೆ ರುದ್ರಾಕ್ಷಿ ಜೊತೆಗೆ ಅಷ್ಟಾವರಣಗಳು. ಅಷ್ಟಾವರಣಗಳು ಅಂತಂದಾಗ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ರುದ್ರಾಕ್ಷಿ, ವಿಭೂತಿ, ಮಂತ್ರ, ಇವೆಲ್ಲವೂ ಕೂಡ ನಮಗೆ ಪರಮಾತ್ಮನನ್ನು ನೋಡೋದಕ್ಕೆ ಸಹಾಯ ಮಾಡ್ತವೆ, ನಮಗೆ ತೋರಿಸ್ತವೆ, ಕೈ ಹಿಡಿದು ಹಂತ ಹಂತವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತವೆ. ಇವೆಲ್ಲ ಶಕ್ತಿ ಉಳ್ಳವಂಥವು. ಇವೆಲ್ಲವೂ ನಮಗೆ ಶಿವನನ್ನು ನೋಡೋದಕ್ಕೆ ಏನೇನು ನಮಗೆ ಅರ್ಹತೆಗಳು ಬೇಕೋ ಆ ಅರ್ಹತೆಗಳನ್ನು ನಮಗೆ ಆ ಪರಮಾತ್ಮ ಶಿವನನ್ನು ನೋಡೋದಕ್ಕೆ ಎಲ್ಲ ರೀತಿಯ ಎಲಿಜಿಬಿಲಿಟಿನ ನಮಗೆ ಇದು ತಂದುಕೊಡ್ತದೆ. ಆದ್ದರಿಂದ ನಾವೆಲ್ಲರೂ ಸಹ ಕಡ್ಡಾಯವಾಗಿ ಆ ಪರಮಾತ್ಮ ನೀಡಿರ್ತಕ್ಕಂಥ ಆ ಶಿವನು ಈ ಪ್ರಕೃತಿಯಲ್ಲಿ ನಮಗೆ ಕೊಟ್ಟಿರತಕ್ಕಂಥ ಆ ಒಂದು ಪ್ರಕೃತಿ ದತ್ತವಾದಂತಹ ಒಂದು ಆಧ್ಯಾತ್ಮಿಕ ಚೈತನ್ಯ, ಆಧ್ಯಾತ್ಮಿಕ ಶಕ್ತಿ ಇರತಕ್ಕಂಥ ರುದ್ರಾಕ್ಷಿಗಳನ್ನು ನಾವು ಯಾವಾಗಲೂ ಮೈ ಮೇಲೆ ಧರಿಸೋಣ, ಅದರಿಂದ ರಕ್ಷಣೆ ಪಡೆಯೋಣ, ಅದರಿಂದ ಮೋಕ್ಷವನ್ನು ಸಹ ನಾವು ಸಂಪಾದನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣೋ ಶರಣಾರ್ಥಿ. ಬಸವಲಿಂಗ.